ಹಾಯ್ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮನುಕುಮಾರ್ ಜೈನ್ ಯೂಟ್ಯೂಬ್ ಚಾನಲ್ ಎಲ್ಲ ಆಟೋ ಹಾಗೂ ಹಳದಿ ಟ್ಯಾಕ್ಸಿಗಳ ಮಕ್ಕಳಿಗೆ ರೈತ ವಿದ್ಯಾನಿಧಿ ಯೋಜನೆಯನ್ನು ಜಾರಿಗೊಳಿಸ್ತಾ ಇದ್ದಾರೆ ಸಾರಿಗೆ ಇಲಾಖೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಅಂತ ಹೇಳ್ಬೋದು ಟ್ಯಾಕ್ಸಿ ಚಾಲಕರ ಮಕ್ಕಳಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಇನ್ಮೇಲೆ ಇವರು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪಿನ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು ಟೆಕ್ನಿಕಲ್ ಅಥವಾ ನಾನ್ ಟೆಕ್ನಿಕಲ್ ಇಬ್ಬರು ಕೂಡ ಅಪ್ಲೈ ಮಾಡುವ ಅಂದರೆ ನ್ಯಾನ್ ಟೆಕ್ನಿಕಲ್ ಕೋರ್ಸು ಟೆಕ್ನಿಕಲ್ ಕೋರ್ಸ್ ಯಾವ ಕೋರ್ಸ್ ತೊಗೊಂಡಿದ್ರು ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಭಾಗದಲ್ಲಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಬರುತ್ತೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಆಲ್ರೆಡಿ ಅಪ್ಡೇಟ್ ಆಗಿದೆ ಸಾರಿಗೆ ಇಲಾಖೆ ಸಾರಿಗೆ ವಿದ್ಯಾನಿಧಿ ಅಂತ ಒಂದು ಸ್ಕಾಲರ್ಶಿಪ್ ಅಪ್ಡೇಟ್ ಆಗಿದೆ ಸ್ಕಾಲರ್ಶಿಪ್ ಫಾರ್ ಚಿಲ್ಡ್ರನ್ಸ್ ಆಫ್ ಆಟೋ ಆ್ಯಂಡ್ ಟ್ಯಾಕ್ಸಿ ಡ್ರೈವರ್ಸ್ ಅಂತ ಇನ್ನು ಮುಂದೆ ಸಾರಿಗೆ ಇಲಾಖೆ ಕಡೆಯಿಂದ ಆಟೋ ಹಾಗೂ ಹಳದಿ ಟ್ಯಾಕ್ಸಿ ಚಾಲಕರ ಮಕ್ಕಳಿಗೂ ಕೂಡ ಈ ಒಂದು ವಿದ್ಯಾನಿಧಿ ಯೋಜನೆ ಅಡಿಯಲ್ಲಿ ಸ್ಕಾಲರ್ಶಿಪ್ ಸಿಗುತ್ತೆ ಹಾಗಾದರೆ ಸ್ಕಾಲರ್ಶಿಪ್ ಅಮೌಂಟ್ ಯಾರ್ಯಾರಿಗೆ ಎಷ್ಟೆಷ್ಟು ಸಿಗುತ್ತೆ ಅಂತ ನೋಡೋದಾದ್ರೆ ಪಿ ಯು ಸಿ ಡಿಪ್ಲೊಮೊ ಐ ಟಿ ಐ ಮಾಡ್ತಾ ಇರೋರಿಗೆ ಆ ಹುಡುಗರಿಗೆ ಎರಡುವರೆ ಸಾವಿರ ಸಿಗುತ್ತೆ ಹುಡುಗಿಯರಿಗೆ ಮೂರು ಸಾವಿರ ಸಿಗುತ್ತೆ ಬಿ ಎ ಬಿ ಕಾಮ್ ಬಿ ಟೆಕ್ ಮಾಡ್ತಿರೋಂಥ ಸ್ಟೂಡೆಂಟ್ಸ್ಗೆ ಮತ್ತು ಬಿ ಬಿ ಎ ಮಾಡ್ತಿರೋಂಥ ಸ್ಟೂಡೆಂಟ್ಸ್ಗೆ ಐದು ಸಾವಿರ ರೂಪಾಯಿ ಹುಡುಗರಿಗೆ ಸಿಗುತ್ತೆ ಮತ್ತು ಐದುವರೆ ಸಾವಿರ ಹುಡುಗಿಯರಿಗೆ ಸಿಗುತ್ತೆ ಸ್ನಾತಕೋತ್ತರ ಪದವಿ ಮಾಡ್ತಿರೋರಿಗೆ ಹತ್ತು ಸಾವಿರ ರೂಪಾಯಿ ಸಿಗುತ್ತೆ ಮತ್ತು ಹುಡುಗಿಯರಿಗೆ ಹುಡುಗರಿಗೆ ಹತ್ತು ಸಾವಿರ ರೂಪಾಯಿ ಸಿಗುತ್ತೆ ಹುಡುಗಿಯರಿಗೆ ಹನ್ನೊಂದು ಸಾವಿರ ರೂಪಾಯಿ ಸಿಗುತ್ತೆ ಈ ಸ್ಕಾಲರ್ಶಿಪ್ಪು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಆಗಿರುತ್ತೆ ಯಾರನ್ನು ಟೆಂತನ್ನು ಪಾಸ್ ಮಾಡಿ ನೆಕ್ಸ್ಟ್ ಕೋರ್ಸ್ ಯಾರು ಜಾಯ್ನ್ ಆಗ್ತಾರಲ್ಲ ಅವರು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇರ್ತಾರೆ ಅಪ್ಲೈ ಮಾಡೋದು ಹೇಗೆ ಅಂದರೆ ಆ ಸೇವಾ ಸಿಂಧು ಪೋರ್ಟಲ್ಲಿ ಅಪ್ಲೈ ಮಾಡ್ಬೋದು ಮತ್ತು ಗ್ರಾಮವನ್ನು ಈ ಒಂದು ಪೋರ್ಟಲ್ಲು ಕೂಡ ನೀವು ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡೋದಕ್ಕೆ ಡಾಕ್ಯುಮೆಂಟ್ಸ್ ನೋಡೋದಾದರೆ ಚಾಲಕರ ಹಾಗೂ ಮಕ್ಕಳ ಆಧಾರ್ ಕಾರ್ಡ್ ಬೇಕಾಗುತ್ತೆ ಡ್ರೈವಿಂಗ್ ಲೈಸ್ ಬೇಕಾಗುತ್ತೆ ಡಿ ಎಲ್ ಬ್ಯಾಡ್ಸ್ ಸಂಖ್ಯೆ ಇರಬೇಕಾಗುತ್ತೆ ಮಕ್ಕಳ ಹಿಂದಿನ ವರ್ಷದ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ಚಾಲಕರ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಇರಬೇಕಾದ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಇರೋದು ಇಲ್ಲಿ ವಿಶೇಷ ಸೂಚನೆಯನ್ನು ಕೊಟ್ಟಿದರೆ ಹತ್ತನೇ ತರಗತಿ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಅಂತ ಕೊಟ್ಟಿದ್ದಾರೆ ನಾನು ಅವಾಗ ಹೇಳಿದಂಗೆ ಇದು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಆಗಿರುತ್ತೆ ಮತ್ತೆ ಕಡ್ಡಾಯವಾಗಿ ಚಾಲಕರ ಬ್ಯಾಡ್ಸ್ ಸಂಖ್ಯೆ ಇರಲೇಬೇಕು ಇಲ್ಲಾಂದರೆ ನೀವು ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಓಕೆ ಫ್ರೆಂಡ್ಸ್ ಯಾರು ಎಲಿಜಿಬಲ್ ಇದ್ರೆ ಈ ಒಂದು ಸ್ಕಾಲರ್ಶಿಪ್ಗೆ ಎಲ್ಲರೂ ಕೂಡ ಅಪ್ಲೈ ಮಾಡಿ ಸೊ ಈ ಥರ ಇನ್ಫಾರ್ಮೇಷನ್ ಹೊಡೀರ್ತದೆ ಮುಂದೆ ನೋಡಿದ್ರೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್